ಓಂ ನಮೋ ವಾಲ್ಮೀಕಿ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 238ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ಭರತ ಅನ್ನನಲ್ಲಿ ಮಾಡಿಕೊಂಡ ಪ್ರಾರ್ಥನೆಯ ಮಾತುಗಳನ್ನು ಮುಂದುವರಿಸಿ ಅಲ್ಲೇ ಹೇಳ್ತಾನೆ. ಒಂದು ಹೆಣ್ಣನ್ನು ಮೆಚ್ಚಿಸುವುದಕ್ಕಾಗಿ ನಮ್ಮ ತಂದೆ ಇಂತಹ ಒಂದು ಕೆಟ್ಟ ನಿರ್ಧಾರವನ್ನು ಕೈಗೊಂಡನ, ಹೇಯ ಕೃತ್ಯವನ್ನು ಮಾಡ್ಯಾನ. ನಮ್ಮಪ್ಪ ಮುಪ್ಪಾಗಿದ್ದ. ಸಾಯುವ ಸಮಯದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿ ತನ್ನ ನಿರ್ಣಯ ಶಕ್ತಿಯನ್ನು ಕಳ್ಕೊಂಡಿರ್ತಾನೆ. ಆ ರೀತಿಯಾಗಿ ನನ್ನ ತಂದೆ ಕೂಡ ನಿರ್ಣಯ ಶಕ್ತಿ ಕಳ್ಕೊಂಡು ಇಂಥ ನಿರ್ಧಾರವನ್ನು ಮಾಡಿದಾರನ್ನ. ಇದನ್ನು ಬಿಟ್ಟು ನೀನು ಅರಣ್ಯ ಬಿಟ್ಟು ಅಯೋಧ್ಯೆಗೆ ನಡಿ, ಯಾಕಂದ್ರೆ ನಾಲ್ಕು ಆಶ್ರಮಗಳಲ್ಲಿ ಶ್ರೇಷ್ಠ ಆಶ್ರಮನೇ ಗೃಹಸ್ಥಾಶ್ರಮ. ನೀನು ಸನ್ಯಾಸಿಯನ್ನು ತೊರೆದು ಇಲ್ಲಿ ಅರಣ್ಯದಲ್ಲಿ ಅಲ್ದಾಡುವನ್ನು ತೊರೆದು ಇದನ್ನು ನೀನು ಅಯೋಧ್ಯೆಗೆ ಬಂದು ಗ್ರಸ್ತನಾಗಿ ನಮ್ಮನ್ನು ಆಳು, ಅಯೋಧ್ಯೆಯನ್ನು ರಕ್ಷಿಸು ಅಂತ ಹೇಳಿ ಕೇಳ್ತಾನೆ, ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅದನ್ನೇ ಮುಂದುವರಿಸಿ ಭರತ ರಾಮನಿಗೆ ಹೇಳ್ತಾನೆ, ನನ್ನ ಪ್ರಾರ್ಥನೆ ಮನ್ನಿಸು, ಇಲ್ಲವಾದರೆ ನಾನು ನಿನ್ನೊಂದಿಗೆ ವನವಾಸಕ್ಕೆ ಬರುವೆ. ಈಗ ನಾನು ನಿನ್ನ ಮುಂದೆ ನಿವೇದನೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಬೇಡಿಕೆಯನ್ನಿಟ್ಟೇನೆ. ನನ್ನ ಈ ಬೇಡಿಕೆಗಳನ್ನು ನೀನು ಈಡೇರಿಸಲಿಲ್ಲ ಅಂದ್ರೆ ನಾನೂ ಕೂಡ ನಿನ್ನ ಹಾಗೆ ಅಯೋಧ್ಯೆಯನ್ನು ತ್ಯಾಗ ಮಾಡಿ, ಬಂಧು ಬಳಗವನ್ನು ತ್ಯಾಗ ಮಾಡಿ ನಿನ್ನೊಂದಿಗೆ ಅರಣ್ಯಕ್ಕೆ ಸನ್ಯಾಸಿಯಾಗಿ ಬರ್ತೇನೆ ಹೇಳಿ ತನ್ನ ಮಾತನ್ನು ಭರತ ಮುಗಿಸ್ತಾನೆ. ಭರತನ ಮಾತು ಶಾಂತ ಚಿತ್ತದಿಂದ ಆಲಿಸಿದ ರಾಮ. ಇದನ್ನೆಲ್ಲನೂ ಮನಸ್ಸು ಒಂದು ಸ್ವಲ್ಪ ವಿಚಲಿತಗೊಳ್ಳದೆ ಶಾಂತ ಚಿತ್ತದಿಂದ ತಮ್ಮನ ಎಲ್ಲ ನಿವೇದನೆ, ಪ್ರಾರ್ಥನೆ, ಬೇಡಿಕೆಗಳನ್ನು, ಬೇಡಿಕೆ ಮಾತುಗಳನ್ನು ರಾಮ ಕೇಳ್ತಾನೆ. ತನ್ನ ನಿರ್ಧಾರ ಬದಲಿಸುವ ಗೋಜಿಗೆ ಹೋಗಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ರಾಮ ತನ್ನ ನಿರ್ಧಾರವನ್ನು ಬದಲಿಸುವುದಿಲ್ಲ. ಯಾವ ನಿರ್ಧಾರ? ತಂದೆಗೆ ಕೊಟ್ಟಂಥ ವಚನ. 14 ವರ್ಷ ವನವಾಸ ಮುಗಿಸ್ಕೊಂಡು ಅಯೋಧ್ಯೆಗೆ ಮರಳುವ ನಿರ್ಧಾರ. ಈ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ರಾಮನ ಅಚಲ ನಿರ್ಧಾರ ತಿಳಿದ ಪ್ರಜೆ ಒಂದೆಡೆ ದುಃಖಿಸಿದರೆ ಇನ್ನೊಂದೆಡೆ ಸಂತಸಪಟ್ಟರು. ಈ ರಾಮನ ಅಚಲ ನಿರ್ಧಾರವನ್ನು ತಿಳಿದು ಪ್ರಜೆಗಳು ಕೆಲವೊಂದು ಕಡೆಗೆ ಅಳಾಕತ್ರು. ನಾವು ಬಾ ಅಂತ ಕರೆಯಾಗಿ ಬಂದು ಹೊರಾಗ್ತಾ ಇರಲಿಲ್ಲ, ರಾಮ ಕಳ್ಕೊಂಡು ಬಿಟ್ಟು ರಾಮಣ್ಣ ಅಂತೇಳಿ ಒಂದು ಕಡೆ. ಇನ್ನೊಂದು ಕಡೆ ಸುಖನೋ ಇದನ್ನೋ ಸಂತೋಷ ವ್ಯಕ್ತಪಡಿಸ್ತಿದ್ರು. ಇದ್ದರೆ ತಂದೆಗೆ ರಾಮನಂತ ಮಗ ಇರಬೇಕು. ಎಲ್ಲ ಎಟ್ ಎನಿ ಕಾಸ್ಟ್, ಎಲ್ಲ ವೆಚ್ಚ ಬೆಲೆಗಳನ್ನು ತೆತ್ತು ರಾಮ ತನ್ನ ತಂದೆಯ ವಚನವನ್ನು ಪಾಲಿಸ್ತಾ ಉಂಟನಲ್ಲ, ಅದಕ್ಕೆ ಒಂದು ಗಟ್ಟಿಯಾಗಿ ನಿಂತನಲ್ಲ, ಬದಲಾಗ್ತಾ ಇಲ್ಲಲ್ಲ. ಆ ರಾಮನ ಗಟ್ಟಿ ನಿರ್ಧಾರವನ್ನು ತಿಳಿದು ಎಲ್ಲರೂ ಸಂತೋಷ ಪಡ್ತಾರೆ. ರಾಮನ ಅಯೋಧ್ಯೆಗೆ ಮರಣದ ನಿರ್ಧಾರ ತಿಳಿದು ತಾಯಂದಿರು, ಮಂತ್ರಿಗಳು, ಪ್ರಜೆಗಳು ಒಳ್ಳೆಂದು ಅತ್ತರು. ಇನ್ನು ರಾಮ್ ಬರುವುದಂತೂ ಗೊತ್ತಾಯ್ತು. ಭರತ ಎಷ್ಟೇ ಮನವಿ ಮಾಡಿಕೊಂಡ್ರೂ ಕೂಡ ರಾಮ ಅದಕ್ಕೇನು ಮನಸ್ಸು ಬದಲು ಮಾಡಲಿಲ್ಲ. ಇನ್ನು ರಾಮ ಬರುವುದಿಲ್ಲ, ಇಲ್ಲೇ ಅರಣ್ಯದಲ್ಲೇ ಹೋಗ್ತಾನೆ ಅಂತ ತಿಳ್ಕೊಂಡು ಎಲ್ಲರೂ ಅದಕ್ಕೆ ಶುರು ಮಾಡ್ತಾರೆ. ಶಾಂತ ಚಿತ್ತದಿ ಭರತನ ಮಾತು ಆಲಿಸಿದ ರಾಮನು ನುಡಿದನು. ಎಲ್ಲನೂ ಭರತ್ ಹೇಳಿದ್ದನ್ನೆಲ್ಲ ಶಾಂತ ಚಿತ್ತದ ಕೂತು ತಿಳ್ಕೊತಾನೆ. ನಂತರ ಭರತನಿಗೆ ರಾಮ ಹೇಳ್ತಾನೆ ಈ ರೀತಿಯಾಗಿ, ಓ ದಶರಥ ಪುತ್ರ, ಕೈಕೈ ಸುತ ನಿನ್ನ ಮಾತುಗಳು ಮೆಚ್ಚುವಂಥವು. ತಮ್ಮ ನೀ ಏನು ಹೇಳಿದಿಲ್ಲ, ಮೆಚ್ಚುವಂಥ ಮಾತುಗಳನ್ನು ನೋಡಿ. ದಶರಥ ಪುತ್ರ ಕೈಕೈ ಸುತ, ಕೈಕೈಗೆ ಪುತ್ರನೇ, ದಶರಥ ಪುತ್ರನೇ, ಭರತ ನೀ ತಮ್ಮನೇ, ನೀ ಏನು ನನಗೆ ಇವತ್ತಾಗ ಹೇಳಿದಿ ಇಲ್ಲಿ ತನಕ, ಅದೆಲ್ಲ ಮೆಚ್ಚುವಂಥದ್ದು. ಅದಕ್ಕೆ ಎರಡೇ ಅಭಿಪ್ರಾಯ ಇಲ್ಲ. ಓ ಭರತನೇ, ಯುದ್ಧದಲ್ಲಿ ಪತಿಯ ಜೀವ ರಕ್ಷಿಸಿದ ನಿನ್ನ ತಾಯಿ ಕೈಕೈ 2 ವರಗಳನ್ನು ದಶರಥರಿಂದ ಪಡೆದಿದ್ದರು.
ಹಿಂದೆ ದೇವಾಸುರು ಯುದ್ಧದಾಗ ದಶರಥರು ಭಾಗಿಯಾಗಿರ್ತಾರೆ, ದಶರಥರಿಗೆ ಮೈ ತುಂಬ ಗಾಯಗಳಾಗಿರ್ತಾವೆ, ಪ್ರಾಣ ಹೋಗು ಭೀತಿಯಲ್ಲಿ ಇರ್ತಾರೆ, ಅಷ್ಟೊಂದು ನಿತ್ರಾಣವಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿನ್ನ ತಾಯಿ ಕೈಕೇಯಿ ಅವನು ಸಾರಥಿಯಾಗಿದ್ದಳು, ರಥವನ್ನು ಬೇರೆ ಕಡೆ ತೊಗೊಂಡು ಬಂದು ಉಪಚಾರ ಮಾಡಿ ನನ್ನ ತಂದೆ ದಶರಥರ ಬದುಕನ್ನು ಆಕೆ ಜೀವವನ್ನು ಉಳಿಸಾಳ, ಬದುಕನ್ನು ಕೊಟ್ಟಾಳ, ಜೀವ ಕೊಟ್ಟಾಳ. ಆದರೆ ಅಲ್ಲಿ ಯಾವಾಗ ನಮ್ಮ ತಂದೆ ಆ ಒಂದು ಆಕೆಯ ಒಂದು ಒಳ್ಳೆಯ ಕಾರ್ಯವನ್ನು ನೋಡಿ, ತನ್ನ ಪ್ರಾಣವನ್ನು ಉಳಿಸಿದಂಥ ಮಡದಿಯ ಒಂದು ಸಾಹಸ ಕಾರ್ಯವನ್ನು ನೋಡಿ ಅವಳಿಗೆ ಅವಾಗ ಎರಡು ವರಗಳನ್ನು ಕೊಟ್ಟಿದ್ದ. ಆ ವರಗಳನ್ನು ಏನು ಮಾಡಾಳಕ್ಕೆ ಇವತ್ತ ದಶರಥನಿಂದ ಪಡೆದಾಳಕ್ಕೆ. ಯಾಕಿದ್ದು ಏನೂ ತಪ್ಪಿಲ್ಲ, ಅದು ತಂದೆಯದು ತಪ್ಪಿಲ್ಲ, ತಾಯಿದು ತಪ್ಪಿಲ್ಲ. ಆ ವರಗಳ ನೀಡಿಕೆಯಂತೆ ದಶರಥ ನಿನಗೆ ರಾಜ್ಯ ನೀಡಿಹನು, ನನಗೆ 14 ವರ್ಷ ವನವಾಸನು. ಬೇಡಿಕೆ ಎರಡು, ಒಂದು ವರ ಏನಿತ್ತು, ನನ್ನ ಮಗ ಅಂದರೆ ಭರತ ಪಟ್ಟ ಕಟ್ಟಬೇಕು, ಅವನ ಪಟ್ಟ ಕೇರಿಸ್ಬೇಕು, ಅವನು ರಾಜನಾಗಬೇಕು. ರಾಮ 14 ವರ್ಷ ವನವಾಸಕ್ಕೆ, ದಂಡಕಾರಣ್ಯಕ್ಕೆ ವನವಾಸಕ್ಕೆ ಹೋಗಬೇಕು. ಈ ಎರಡು ಮಾತುಗಳನ್ನು ಆಕೆ ಕೇಳಿರ್ತಾಳೆ, ಅವು ಎರಡಕ್ಕೂ ನನ್ನ ತಂದೆ ವಚನ ಕೊಟ್ಟಾರೆ. ಅಂದರೆ ಏನೂ ತಪ್ಪಿಲ್ಲ, ಯಾರ್ದು ಏನೂ ತಪ್ಪಿಲ್ಲ. ಅದು ಅವಳು ಕೇಳಿದ್ದು ಕರೆ ಐತಿ, ನನ್ನ ತಂದೆ ಕೊಟ್ಟದ್ದು ಕರೆ ಐತಿ. ಇಲ್ಲಿ ಯಾರೋ ಮತಿ ಭ್ರಷ್ಟರು ಅದು ಇದು ಹೇ ಕೃತ್ಯ ಯಾವುದು ಸಂಬಂಧ ಇಲ್ಲಪ್ಪ, ನೀನು ಯಾಕೆ ಇಂಥವೆಲ್ಲ ಮಾತುಗಳನ್ನು ಆಡ್ತಿ ಅಂತೇಳಿ ರಾಮ ಭರತನಿಗೆ ಹೇಳ್ತಾನೆ. ನಿನ್ನ ತಾಯಿ ಕೋರಿಕೆಯಂತೆ ವರಗಳು ಈಡೇರಿವೆ, ಇದಕ್ಕೆ ನನ್ನ ವಿರೋಧ ಇಲ್ಲ. ಲಕ್ಷ್ಮಣ ಸೀತೆ ನನ್ನದು, ನಿಮ್ಮ ತಾಯಿ ಏನು ಕೈಕೈ ನಮ್ಮ ಅಪ್ಪನಿಂದ ಏನು ಕೇಳಲ್ಲ, ವರ ನಮ್ಮ ಅಪ್ಪ ಕೊಟ್ಟಿದ್ದಾನೆ, ಅದ್ರ ಬಗ್ಗೆ ನಂದೇನು ತಕರಾರು ಇಲ್ಲ, ಅದಕ್ಕೆ ನಾ ಏನೂ ವಿರೋಧ ಮಾಡೋದು ಇಲ್ಲ. ಅದಕ್ಕೆ ಇಬ್ಬರದು ಮಾತು ಕೇಳ್ಕೊಂಡೇ ಅವ್ರ ಮನಸ್ಸಿನ ಇಚ್ಛೆಯಂತೆ ಅವ್ರ ಬಯಕೆಯಂತೆ ನಾನು ಅರಣ್ಯಕ್ಕೆ ಬಂದೇನೆ. ನನ್ನೊಂದಿಗೆ ಸ್ವ ಇಚ್ಛೆಯಿಂದ ನನ್ನ ತಮ್ಮ ಭರತ ಲಕ್ಷ್ಮಣ ಬಂದನ, ನನ್ನ ಮಡದಿ ಸೀತೆಯು ಬಂದ. ಅವ್ರ ಮ್ಯಾಗ ಯಾರ ಮ್ಯಾಗ ಜಬರ್ದಸ್ತಿ ಇಲ್ಲ, ಅವರೆಲ್ಲ ಬಂದದ್ದು ಅನ್ನ ಸೇವೆಗಾಗಿ ಸ್ವಯಂ ಇಚ್ಛೆಯಿಂದ. ಸೀತೆ ಕೂಡ ಬಂದದ್ದು ಸ್ವಯಂ ಇಚ್ಛೆಯಿಂದ. ಸೀತೆಗೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿತ್ತು. ಇಲ್ಲಿ ನೋಡಿ ವಾಲ್ಮೀಕಿಯವರು, ಇವತ್ತು ನಾವೇನು ವುಮನ್ ಎಂಪವರ್ಮೆಂಟ್ ಅಂತ ಕರಿತೀವಲ್ಲ ಇಂಗ್ಲೀಷ್ನಲ್ಲಿ, ವುಮನ್ ಎಂಪವರ್ಮೆಂಟ್ ಅಂದರೆ ಅಥರೈಸಿಂಗ್ ವುಮನ್, ಹೆಣ್ಣಿಗೆ ಕೆಲವೊಂದು ನಿರ್ಣಯಗಳನ್ನು ಕೈಗೊಳ್ಳುವ ಸ್ವಾತಂತ್ರ್ಯ ಇರಬೇಕು. ಆ ಸ್ವಾತಂತ್ರ್ಯಕ್ಕೆ ನಾವೇನಂತೇವೆ, ಸಬಲೀಕರಣ ಅಂತ ಕರಿತೇವೆ. ಸೀತೆ ಎಲ್ಲ ರೀತಿಯಿಂದಲೂ ಆಗೇ ತ್ರಸಾಯುಗದಲ್ಲಿ ಆಕೆ ಸಬಲೀಕೃತಗೊಂಡಿದ್ದಾಳೆ. ರಾಮನ ಜೊತೆಗೆ ವನವಾಸಕ್ಕೆ ಹೋಗಬೇಕು ಹೋಗಬಾರದು ಅನ್ನೋಂಥ ನಿರ್ಧಾರ ಸೀತೆಯದಾಗಿತ್ತು. ಅದಕ್ಕೆ ರಾಮ ಅವಳು ಬರಬೇಡ ಅಂತ ಹೇಳ್ತಿರ್ತಾನೆ, ಆದರೆ ಆಕೆ ಒಪ್ಪುವುದಿಲ್ಲ. ಆಕೆ ಇದು ನನ್ನ ನಿರ್ಧಾರದ ಪತಿ ಎಲ್ಲಿದ್ದಾನೆ ಅಲ್ಲೇ ನಾನು ಬರ್ತೇನೆ ಅಂಥೇಳಿ ಇಲ್ಲಿ ಸೀತೆ ತನ್ನ ಹಕ್ಕನ್ನು ಚಲಾಯಿಸ್ತಾಳೆ. ಅದಕ್ಕೆ ಇಲ್ಲಿ ಏನಾಗಿದೆ ಅಂದರೆ, ತಂದೆ ತಾಯಿ ವಚನದಂತೆ ನಾವು ನಡ್ಕೊಳ್ತಾ ಇದ್ದೇವೆ, ನನ್ನೊಂದಿಗೆ ಅವರಿಬ್ಬರು ಬಂದಾರ, ಅದಕ್ಕೆ ನಾವು ಇಲ್ಲಿ ಸಂತೋಷವಾಗಿದ್ದೇವೆ ಅಂತ ರಾಮ ಭರತನಿಗೆ ಹೇಳ್ತಾನೆ. ತಂದೆ ಕೊಟ್ಟ ವಚನವನ್ನು ನೀನು ಪಾಲಿಸು ಪಟ್ಟವೇರು. ತಂದೆ ಕೊಟ್ಟ ವಚನವನ್ನು ನೀನು ಪಾಲಿಸು. ದಶರಥರ ವಚನ ಕೊಟ್ಟಾರ ನಿಮ್ಮ ತಾಯಿಗೆ, ನಿನ್ನ ಪಟ್ಟ ಕಟ್ತೇನಂತೇಳಿ. ಆ ಪಟ್ಟ ನಿನ್ನದದು, ಆ ರಾಜ್ಯ ನಿನ್ನದು, ಆ ಸಿಂಹಾಸನ ನಿನ್ನದು. ನೀನು ಹೋಗಿ ಏನು ಮಾಡು, ನಿಯಮದ ಪ್ರಕಾರ ಇದ್ರದ ಸಂಪ್ರದಾಯ ಇದಂತೆ ಪಟ್ಟ ಇರು. ಗುರು ಹಿರಿಯರೆಲ್ಲ ಅದಾರ, ನಿನಗೆ ಪಟ್ಟ ಕಟ್ತಾರೆ, ನಿನ್ನ ಸಂತೋಷದಿಂದ ಅಯೋಧ್ಯೆಯನ್ನು ಆಳು, ಅದಕ್ಕೆ ನಂದು ಏನು ತಕರಾರು ಇಲ್ಲ ಅಂತ ಹೇಳ್ತಾನೆ. ತಂದೆ ತಾಯಿ ವಚನವನ್ನು ಪಾಲಿಸೋಣ, ನಾನು ಇಲ್ಲೇ ಅರಣ್ಯದಾಗಿರ್ತೇನೆ, ನೀನು ಅಲ್ಲಿ ರಾಜ್ಯವಾಳು, ಇಬ್ಬರು ಕೂಡ್ಕೊಂಡೇ ನಮ್ಮಿಬ್ಬರು ತಂದೆ ತಾಯಿ, ತಂದೆ ದಶರಥ ತಾಯಿ ಕೈಕೈ ವಚನವನ್ನು ಪಾಲಿಸೋಣ ಅಂಥೇಳಿ ರಾಮ ಭರತನಿಗೆ ಹೇಳ್ತಾನೆ. ಹೇಳ್ತಾ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಗಯಾವೆಂಬ ರಾಜನು ಪೂಜೆ ಮೂಲಕ ತಂದೆ ಪುಟಕ್ಕೆ ಹೋಗುವುದನ್ನು ತಡೆದ. ನೋಡಿ, ಒಂದು ಸಾಮಾಜಿಕ ಮಾನಸಿಕ ಸ್ಥಿತಿ ಇದೆ. ಒಳ್ಳೆಯ ಕೆಲಸ ಮಾಡಿದರೆ ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟ ಕೆಲಸ ಮಾಡಿದರೆ ನರ್ಕಕ್ಕೆ ಹೋಗ್ತಾರೆ, ಪಾಪ ಕೃತ್ಯಗಳನ್ನು ಮಾಡಿದ್ರೆ ನರ್ಕಕ್ಕೆ ಹೋಗ್ತಾರೆ. ಇಲ್ಲಿ ಗಯಾ ಅಂತ ರಾಜೇನೇ ಇರ್ತಾನಲ್ಲ, ತಂದೆ ಕೆಲವೊಂದು ಅವನ ತಂದೆ ಕೆಲವೊಂದು ಹೇಯ ಕೃತ್ಯಗಳನ್ನು ಮಾಡಿರ್ತಾರೆ, ಅದರ ನಿಮಿತ್ತ ಅವರು ಒಟ್ಟು ಅಂದರೆ ನರ್ಕಕ್ಕೆ ಹೋಗಬೇಕಾಗಿತ್ತು. ತಂದೆ ನರ್ಕಕ್ಕೆ ಹೋಗ್ತಾರಪ್ಪ ಅಂದ್ಕೊಂಡು ಗಯಾ ರಾಜ ಏನು ಮಾಡ್ತಾನಂದರೆ ಅವನನ್ನು ಆ ಪಾಪಗಳಿಂದ ಮುಕ್ತಿ ಮಾಡೋ ಸಲುವಾಗಿ ಹಲವಾರು ಪೂಜೆಗಳನ್ನು ಇಟ್ಟುಕೊಳ್ತಾನೆ. ಏನು ಸಾಧ್ಯ ಇದೆಯಲ್ಲ ಅದನ್ನು ತಂದೆಯನ್ನು ಈ ಪಾಪಗಳಿಂದ ಮುಕ್ತಿ ಮಾಡಿಸಲು ಮಾಡಿ
ಅದರಲ್ಲಿ ಗೆಲ್ತಾನೆ ಅವನು. ಗೆದ್ದು ತಂದೆಯನ್ನು ನರಕಕ್ಕೆ ಹೋಗುವುದನ್ನು ತಡೆಗಟ್ತಾನೆ. ಪುತ್ರ ಅವನನ್ನು ಪುತ್ರವೆಂದರು. ಇಲ್ಲಿ ನೋಡಿ, ಪುತ್ರ ಅನ್ನೋ ಪದ ಹೇಗೆ ನಿಷ್ಪತ್ತಿ ಅಂದರೆ ಹೇಗೆ ಹುಟ್ಟಿತ್ತು ಅನ್ನೋದಕ್ಕೆ ಈ ವಾಲ್ಮೀಕಿಯವರು ಈ ಕಥೆಯ ಉದಾಹರಣೆಯನ್ನು ಹೇಳ್ತಾರೆ. ಪುಟ ಅಂದರೆ ನರಕ. ನರಕ ಹೋಗುವುದನ್ನು ತಪ್ಪಿಸೋದ್ರಿಂದ ಆ ತಪ್ಪಿಸಿದಂಥ ಮಗನಿಗೆ ಪುತ್ರ ಅಂತ ಕರೀತಾರೆ. ಯಾವನು ತಂದೆಯನ್ನು ನರಕಕ್ಕೆ ಹೋಗುವುದನ್ನು ತಡೆಗಟ್ಟುತ್ತಾನೋ ಅವನಿಗೆ ಪುತ್ರ ಅಂತಾರೆ. ಎಲ್ಲರಿಗೂ ಪುತ್ರ ಅನ್ನೋದಿಲ್ಲ. ತಂದೆ ತಾಯಿ ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ತಂದೆ ತಾಯಿ ಮರಣದ ನಂತರ ಅವರು ಸ್ವರ್ಗವನ್ನು ಸೇರಬೇಕು, ಅವರು ನರಕಕ್ಕೆ ಮತ್ತು ಪುನಃ ಅಂದರೆ ಸ್ವರ್ಗ ಸೇರೋದಂದ್ರೆ ಏನು ಮುಕ್ತಿ, ಮತ್ತು ಪುನಃ ಈ 184,00,000 ಯೋನಿಗಳೇನಿವೆಲ್ಲ ಅಲ್ಲಿ ಪುನಃ ಮತ್ತು ಬರದಂಗೆ ನೋಡ್ಕೊಂಡು ಹೋಗಬೇಕು. ಒಂದ್ಸಲ ಹೋಗಿ ದೇವರಲ್ಲಿ ಲೀನ್ ಆಗಲು ಹೋಗುವಂತ ಮಾಡಬೇಕಾಗಿತ್ತು. ತಂದೆ ತಾಯಿಗಳ ಒಂದು ವೇಳೆ ಕೆಲಸ ಚಲೋ ಮಾಡಿರ್ಬೋದು, ಕೆಟ್ಟ ಮಾಡಿರ್ಬೋದು, ಅವ್ರಿಗೆ ಮುಕ್ತಿ ಸಿಗಬೇಕಂತ ಮುಕ್ತಿ ಸಿಗಬೇಕಂತ ನಾವು ಪ್ರಯತ್ನ ಮಾಡಬೇಕಾಗ್ತಿದೆ. ಅವರ ಮುಕ್ತಿಗಾಗಿ ನಾವು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕಾಗ್ತಿದೆ, ದಾನಗಳನ್ನು ಮಾಡಬೇಕಾಗ್ತಿದೆ. ಮಗನಾದವನು ಪುತ್ರ ನೆನೆಸ್ಕೊಳ್ಬೇಕಾಗಿತ್ತಂದ್ರೆ ತಂದೆ ತಾಯಿ ಮುಕ್ತಿಗಾಗಿ ಅವನು ಈ ಎಲ್ಲ ವಿಧಾನಗಳನ್ನು ಮಾಡಬೇಕು ಅಂತ ಹೇಳಿ. ಅದಕ್ಕಾಗಿನೇ ಈಗ ನಾವು ನೋಡ್ತಾ ಇದ್ದೇವೆ, ಪಿಂಡದಾನ ಮಾಡ್ತಿರ್ತಾರೆ, ಎಲ್ಲೆಲ್ಲೋ ಪುಣ್ಯಕ್ಷೇತ್ರಗಳಿಗೆ ಹೋಗಿ ತಂದೆ ತಾಯಿ ಆತ್ಮಕ್ಕೆ ಮುಕ್ತಿ ಸಿಗುವುದಕ್ಕಾಗಿ ಏನೇನು ಪೂಜೆಗಳನ್ನು ಮಾಡ್ತಿರ್ತಾರೆ. ಇದು ಆಗಿನಿಂದನೂ ನಡೆದು ಬಂದಿದೆ. ಮುಂದುವರೆದು ನಮ್ಮ ತಂದೆಗಾಗುವ ಪುಟವನ್ನು ವಚನ ಪಾಲನೆಯಿಂದ ತಪ್ಪಿಸಬೇಕು. ಒಂದು ವೇಳೆ ನಾವು ವಚನ ಪಾಲಿಸಲಿಲ್ಲ ಅಂದರೆ ನಮ್ಮಪ್ಪಗದು ಪಾಪ ಹತ್ತಿದೆ. ಅವನು ಎಲ್ಲಿ ಹೋಗ್ತಾನೆ? ನರಕಕ್ಕೆ ಹೋಗ್ತಾನೆ. ನಮ್ಮ ತಂದೆಯನ್ನು ನರಕಕ್ಕೆ ಹೋಗೋದ್ರಿಂದ ತಪ್ಪಿಸಬೇಕಾಗಿತ್ತಂದ್ರೆ ನೀನು ತಂದೆ ವಚನ ಪಾಲಿಸು, ನಾನು ತಂದೆ ವಚನ ಪಾಲಿಸ್ತಾನೆ. ನೀನು ಅಯೋಧ್ಯೆ ಬಂದಾಗಲು ನಾನು 14 ವನವಾಸವನ್ನು ಮುಗಿಸ್ತೀವಿ. ಇದನ್ನು ಮಾಡಿದಲ್ಲಿ ಮಾತ್ರ ನಮ್ಮ ತಂದೆ ತಾಯಿಗಳಿಗೆ ಏನಾಗ್ತಿದೆ? ಪುಣ್ಯ ಬರ್ತಿದೆ, ಸ್ವರ್ಗ ಸಿಗ್ತಿದೆ, ಅವರು ಜನನ ಮರಣ ಚಕ್ರದಿಂದ ಏನಾಗ್ತಾರೆ? ಮುಕ್ತಿ ಆಗ್ತಾರೆ. ಇಲ್ಲಂದರೆ ಮತ್ತು ಜನನ ಮರಣ ಚಕ್ರದಾಗ ಸಿಕ್ಕೊಂಡ್ರಿಂದ ಇವ ನರಕ ಯಾತನೆ ಶುರುವಾಗ್ತಿದೆ. ಅದಕ್ಕೆ ನಾವು ಪುತ್ರರಾದವರು ನಮ್ಮ ತಂದೆ ತಾಯಿಗೆ ಈ ನರಕಕ್ಕೆ ಹೋಗದಂಗೆ ನಾವು ಪ್ರಯತ್ನ ಮಾಡಬೇಕಾಗ್ತಿದೆ. ಅದಕ್ಕೆ ನೀನು ತಂದೆ ವಚನನ್ನು ಪಾಲಿಸು, ನಾನು ತಂದೆ ವಚನನ್ನು ಪಾಲಿಸ್ತೇನೆ ಅಂತ ಹೇಳ್ತಾನೆ. ಮುಂದುವರೆದು ಓ ಭರತ, ಶತ್ರುಘ್ನನೊಂದಿಗೆ ಅಯೋಧ್ಯೆಗೆ ಹಿಂದಿರುಗು. ಇಷ್ಟೆಲ್ಲ ಆಯಿತಪ್ಪ, ನೀನು ಶತ್ರುಘ್ನ ಕರ್ಕೊಂಡು ಇವರೆಲ್ಲರೂ ಕರ್ಕೊಂಡು ಅಯೋಧ್ಯೆಗೆ ಹೋಗಿಬಿಡು, ಪ್ರಜೆಗಳ ಹಿತಕ್ಕಾಗಿ ರಾಜ್ಯಭಾರ ಮಾಡು, ನಾನು ಸೀತೆ ಲಕ್ಷ್ಮಣರೊಂದಿಗೆ ದಂಡಕಾರಣ್ಯಕ್ಕೆ. ಯಾಕಂದರೆ ಇವರು ಚಿತ್ರಕೂಟದಾಗಿರ್ತಾರೆ, ನಾ ಇಲ್ಲಿಂದನೇ ದಂಡಕಾರಣ್ಯಕ್ಕೆ ಹೋಗಿಬಿಡ್ತೇನೆ. ದಂಡಕಾರಣ್ಯ ಈಗ ಎಲ್ಲಿದೆ ಅಂದರೆ ಅದು ನಮ್ಮ ಮಧ್ಯಪ್ರದೇಶ ಇದೆ, ಮಧ್ಯಪ್ರದೇಶದ ಏನು ಏರಿಯಾ ಬರ್ತಿದೆ, ಕೆಲವೊಂದು ಮಹಾರಾಷ್ಟ್ರದ ಏರಿಯಾ, ಇದಕ್ಕೆ ದಂಡಕಾರಣ್ಯ ಅಂತ ಕರೀತಾರೆ, ದಕ್ಷಿಣದಲ್ಲಿರುವಂಥದ್ದು. ಅದಕ್ಕೆ ನನ್ನ ಆ ಕಡೆ ದಂಡಕಾರಣ್ಯದ ಹತ್ತ ನಾ ಹೋಗ್ತೇನೆ, ನೀ ಇವರೆಲ್ಲರೂ ಕರ್ಕೊಂಡು ಅಯೋಧ್ಯೆಗೆ ಮರಳಿ ಹೋಗು ಮತ್ತು ರಾಜನಾಗಿ ಆಳು ಅಂತ ಹೇಳ್ತಾನೆ. ಓ ಭರತ, ನಿನಗೆ ಶತ್ರುಘ್ನ, ನನಗೆ ಲಕ್ಷ್ಮಣ ಸಹಾಯ ಮಾಡು. ನೋಡಪ್ಪ, ಒಬ್ಬ ತಮ್ಮ ಏನದನೋ ನಿನ್ನ ಸಹಾಯಕ ಅದಾನ, ಇನ್ನೊಬ್ಬ ತಮ್ಮ ನನ್ನ ಸಹಾಯಕ ಅದಾನ. ಅದಕ್ಕೆ ನಾವು ನಮ್ಮ ಕೆಲಸ ಮಾಡೋಣ. 4 ದಶರಥರ ಪುತ್ರರು ತಂದೆ ವಚನ, 4 ಜನ ಕೂಡ್ಕೊಂಡ ನಮ್ಮ ತಂದೆ ವಚನವನ್ನು ಪಾಲಿಸೋಣ. ಅದಕ್ಕೆ ಭರತ, ನೀನು ಮರಳಿ ಶತ್ರುಘ್ನನೊಂದಿಗೆ ಅಯೋಧ್ಯೆಗೆ ಹೋಗಂಥೇಳಿ ರಾಮ ಭರತನಿಗೆ ಸಲಹೆಯನ್ನು ಕೊಡ್ತಾನೆ, ಉಪದೇಶ ಮಾಡ್ತಾನೆ ಮತ್ತು ಮನವೊಲಿಸುವಂಥ ಮಾತುಗಳನ್ನು ಆಡ್ತಾನೆ. ಇನ್ನು ಮುಂದೆ ಇದಕ್ಕೆ ಭರತ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾನೆ, ಅಲ್ಲಿ ಮತ್ತು ಸಭೆಯಲ್ಲಿ ಏನೇನು ಸಂಭಾಷಣೆಗಳಾಗ್ತಾವೆ, ಸಮಾಧಗಳಾಗ್ತಾವೆ, ವಾದಗಳಾಗ್ತಾವೆ, ವಿವಾದಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಗಳಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.